ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷರಾಶಿಯವರಿಗೆ ಯಂತ್ರೋಪಕರಣಗಳ ಮಾರಾಟದಿಂದ ಲಾಭ ಯಂತ್ರಗಳಿಂದ ಮತ್ತು ಉಪಕರಣಗಳಿಂದ ಅಂತ ಬೇಕಾದರೂ ಅರ್ಥ ಮಾಡಿಕೊಳ್ಬಹುದು ಈ ರೀತಿಯ ಲಾಭವನ್ನು ವ್ಯವಹಾರದಲ್ಲಿ ಕಾಣಬಹುದು ಸ್ಥಿರಾಸ್ತಿಯ ವ್ಯವಹಾರದಲ್ಲಿ ಅನುಕೂಲ ಇರತಕ್ಕಂಥದ್ದು ಆ ಸ್ಥಿರಾಸ್ತಿಯಿಂದ ಹಲವಾರು ರೀತಿಯಲ್ಲಿ ಅನುಕೂಲಗಳಾಗತ್ತೆ ಅದು ಕೇವಲ ಮಾರಾಟ ಮಾಡೋದರಿಂದ ಕೊಂಡ್ಕೊಳ್ಳೋದ್ರಿಂದ ಅಂತಲ್ಲ ಅದರ ಮೇಲೆ ಸಾಲವನ್ನು ತೆಗಿಬೋದು ಅದನ್ನು ಆಧಾರವಾಗಿ ಅಡಮಾನವಾಗಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಉಪಕಾರವನ್ನು ಪಡ್ಕೊಳ್ಳಬಹುದು ಅಂತ ಅರ್ಥ ವಾಹನದಿಂದ ತೊಂದರೆಯ ಸಾಧ್ಯತೆ ವಾಹನವನ್ನು ಚಾಲನೆ ಮಾಡುವಾಗ ವಾಹನದಲ್ಲಿ ಪ್ರಯಾಣಿಸುವಾಗ ನಿಮಗೆ ತೊಂದರೆಗಳಾಗತಕ್ಕಂತಹ ಸೂಚನೆ ಇದೆ ಎಚ್ಚರಿಕೆ ಇರಲಿ ಷೇರು ವ್ಯವಹಾರದಲ್ಲಿ ನಷ್ಟ ಯಾವುದೋ ಜಾಹೀರಾತನ್ನು ನೋಡಿ ಯಾರದ್ದೋ ಮಾತನ್ನು ಕೇಳಿ ಹಣ ಹೂಡಿಕೆಯನ್ನು ಮಾಡಿದರೆ ಹಣವನ್ನು ಕಳಕೊಳ್ಳಬೇಕಾದಂತಹ ಸ್ಥಿತಿ ಒದಗಬಹುದು ಎಚ್ಚರಿಕೆಯಾಗಿರಿ ಪಿತ್ರಾರ್ಜಿತವಾದಂತಹ ಆಸ್ತಿಯ ಪ್ರಾಪ್ತಿ ನಿಮಗೆ ಇದೆ ಈ ದಿವಸ ಅದರ ಯೋಗ ಹತ್ತಿರಕ್ಕೆ ಬಂದಹ ಅದರ ಬಗ್ಗೆ ಪ್ರಯತ್ನವನ್ನು ಮಾಡಿ ಯಾವುದೇ ರೀತಿಯ ಗಲಾಟೆ ಜಗಳಗಳು ಬೇಡ ನಯವಿನಯವಾಗಿ ವಿಧೇಯರಾಗಿ ನಿಮಗೆ ಬರಬೇಕಾದಂತಹ ಹಕ್ಕಿನ ಪಾಲನ್ನು ನೀವು ಪಡೆದುಕೊಳ್ಳುವಂತಹದ್ದು ಒಳ್ಳೆಯದಾಗಿರುತ್ತೆ ಮಾತಿನಿಂದ ಅನರ್ಥವಾಗತ್ತೆ ಜಾಗ್ರತೆ ಇರಲಿ ಯಾವುದೇ ಮಾತಾಡಬೇಕಾದ್ರೆ ನೀವು ಆಡಿದಂತಹ ಮಾತು ಉಳಿಯುತ್ತೆ ಹೊರತು ಅಲ್ಲಿ ನಡೆದ ಘಟನೆಗೆ ಬೇರೆ ಯಾವ ಪುಷ್ಟಿ ಇರುವುದಿಲ್ಲ ಹಾಗಾಗಿ ಮಾತಿನ ಬಗ್ಗೆ ನಿಗಾ ಇರಲಿ ಗಣಪತಿಯನ್ನು ಆರಾಧನೆ ಮಾಡಿ ನಿಮ್ಮ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ಶಾಂತವಾಗಿ ಸಮಾಧಾನಕರವಾಗಿ ನಡೀಲಿ ಅಂತ ಹೇಳಿ ಕೇಳ್ಕೊಳ್ಳಿ ಶುಭವಾಗಿ ವೃಷಭ ರಾಶಿ ದೈನಂದಿನ ಕೆಲಸಗಳಲ್ಲಿ ಬದಲಾವಣೆ ಪ್ರತಿನಿತ್ಯ ಯಾವುದೋ ಒಂದು ರೀತಿಯಲ್ಲಿ ಹೀಗೆ ಕೆಲಸ ಆಗಬೇಕು ಅಂತ ಹೇಳಿ ಅಂದುಕೊಂಡಿರ್ತೀರಿ ಅದರಂತೆ ಕೆಲಸಗಳು ನಡೀತಾ ಇರುತ್ತೆ ಆದರೆ ಈ ದಿವಸ ನಿತ್ಯ ಕೆಲಸದಲ್ಲೂ ಕೂಡ ಸಣ್ಣ ಪುಟ್ಟ ಬದಲಾವಣೆಗಳಾಗತಕ್ಕಂತಹ ಸಮಯ ಬಂದಿದೆ ಕಾರ್ಯಕ್ಷೇತ್ರದಲ್ಲಿ ತುಂಬ ಒತ್ತಡ ಇರುತ್ತೆ ನೀವು ಎಲ್ಲಿ ಕೆಲಸವನ್ನು ಮಾಡ್ತೀರೋ ಯಾವ ಕೆಲಸವನ್ನು ಆಶ್ರಯಿಸ್ಕೊಂಡಿದ್ದೀರೋ ವೃತ್ತಿ ಏನಿದೆಯೋ ಅದರಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗಿರೋತಕ್ಕಂಥದ್ದು ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಜಾಣ್ಮೆಯಿಂದ ಕೆಲಸವನ್ನು ಮಾಡಿ ಎನ್ನುವಂಥದ್ದು ಮಾನಸಿಕ ಅಶಾಂತಿ ಕಾಡುತ್ತೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಎಷ್ಟೋ ಕಷ್ಟಪಡ್ತೀರಿ ಅಥವಾ ಎಷ್ಟೋ ಸಮಾಧಾನವನ್ನು ಮಾಡಿಕೊಳ್ತೀರಿ ಆದರೂ ಕೂಡ ಮನಸ್ಸಿಗೆ ಪರಿಪೂರ್ಣವಾದಂತಹ ಶಾಂತಿ ದೊರಕದೇ ಇರತಕ್ಕಂಥದ್ದು ದುರದೃಷ್ಟ ಹಾಗಾಗಿ ಮನಸ್ಸಿಗೆ ಶಾಂತಿ ಇರತಕ್ಕಂತಹ ಕೆಲಸವನ್ನು ಆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದನ್ನು ಮುಂದುವರಿಸಬೇಕಾಗತ್ತೆ ವಾಹನ ಅಥವಾ ನಿವೇಶನ ಇದರ ಖರೀದಿ ಹೊಸ ವಾಹನವನ್ನು ಖರೀದಿ ಮಾಡಬಹುದು ಇರತಕ್ಕಂತಹ ವಾಹನವನ್ನು ಬದಲಾಯಿಸಿ ಹೊಸ ವಾಹನವನ್ನು ತರಬಹುದು ಸೈಟನ್ನು ಕೊಂಡುಕೊಳ್ಳಬಹುದು ಅಥವಾ ಕಟ್ಟಿದ ಮನೆಯನ್ನು ಕೊಂಡುಕೊಳ್ಳಬಹುದು ಈ ರೀತಿಯ ಯೋಚನೆಗಳು ಈ ರೀತಿಯ ಯೋಗ ಈ ರೀತಿಯ ಒಂದು ಸಂದರ್ಭ ಜಾತಕ ರೀತಿಯ ಗ್ರಹಗತಿಯ ರೀತಿಯ ನಿಮಗೆ ಒದಗುವಂಥದ್ದು ಮಾನವೀಯತೆಯನ್ನು ಮೆರೀತೀರಿ ಅದರ ಅರ್ಥ ಯಾರು ಸಂಕಷ್ಟದಲ್ಲಿರ್ತಾರೋ ಅಥವಾ ಎಲ್ಲಿ ಒಬ್ಬ ಮನುಷ್ಯನ ಸಹಾಯದ ಅಗತ್ಯತೆ ಇರುತ್ತೋ ಅಂತಹ ಸಂದರ್ಭದಲ್ಲಿ ನೀವು ವಿಶೇಷವಾಗಿ ಕೆಲಸವನ್ನು ಮಾಡಿ ವಿಶೇಷವಾದಂತಹ ಹೆಸರನ್ನು ಗಳಿಸೋದಕ್ಕೆ ಅವಕಾಶವಾಗುವಂಥದ್ದು ನಿಮ್ಮ ಧೈರ್ಯ ಸಾಹಸ ಮೆಚ್ಚುವಂಥದ್ದಾಗಿರುತ್ತೆ ಸಮಾಜ ಇದನ್ನು ಗುರುತಿಸುತ್ತೆ ನಿಮಗೆ ಮಾನ್ಯತೆಯನ್ನು ನೀಡ್ತಕ್ಕಂಥದ್ದಾಗುತ್ತೆ ಈಶ್ವರ ಆರಾಧನೆಯನ್ನು ಮಾಡಿ ಶುಭವಾಗಿ ಮಿಥುನ ರಾಶಿ ಸ್ನೇಹಿತರಿಂದ ಧನಾಗಮ ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡ್ತಾರೆ ಅವರಿಂದ ಆರ್ಥಿಕವಾದಂತಹ ಅನುಕೂಲತೆಗಳು ನಿಮಗೆ ಆಗುವಂಥದ್ದಾಗುತ್ತೆ ಕೋರ್ಟು ಕೆಲಸಗಳಲ್ಲಿ ಜಯದ ಹಾದಿ ನಿಮ್ಮದಾಗತ್ತೆ ಜಯಭೇರಿಯನ್ನು ಬಾರಿಸ್ತೀರಿ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಜಯಪ್ರದವಾಗತ್ತೆ ಅದು ಬಹಳ ಮುಖ್ಯವಾದ ಅಂಶ ಮಾನಸಿಕವಾದಂತಹ ಧೈರ್ಯ ಇದ್ದರೂ ಕೂಡ ನಿಮಗೆ ಕೆಲವು ವಿಚಾರಗಳಲ್ಲಿ ಆತಂಕವಾಗುತ್ತೆ ಇದರ ಅರ್ಥ ನಾನು ಏನೂ ಸಾಧನೆಯನ್ನು ಮಾಡ್ತೀನಿ ಆ ಒಂದು ಸಾಮರ್ಥ್ಯ ನನಗಿದೆ ಆ ಒಂದು ಬಲ ನನಗಿದೆ ಆ ಬೆಂಬಲ ನನಗಿದೆ ಅಂತ ನೀವು ಅಂದುಕೊಂಡರೂ ಕೂಡ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಆತಂಕ ಏನಾಗ್ಬಿಡುತ್ತೋ ಅಂತಕ್ಕಂತಹ ಒಂದು ಆತಂಕ ಮನೆ ಮಾಡಿರುತ್ತೆ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಭಯ ಕಾಡುತ್ತೆ ಇಲ್ಲದೇ ಇದ್ದರೆ ಆ ವ್ಯವಹಾರ ನಿಮ್ಮ ಕೈ ಹಿಡಿಬೇಕಾದರೆ ಕಷ್ಟ ಸಾಧ್ಯವಾಗುತ್ತೆ ಎಲ್ಲಿ ಏನಾಗುತ್ತೋ ಎಲ್ಲಿ ನಷ್ಟವಾಗುತ್ತೋ ಎಲ್ಲಿ ಕಷ್ಟವಾಗುತ್ತೋ ಅಂತಕ್ಕಂತಹ ಭಯ ನಿಮ್ಮನ್ನು ಕಾಡುವಂಥದ್ದು ಕುತಂತ್ರದ ವ್ಯವಹಾರ ಬೇಡ ಅಂತ ಹೇಳಿ ಹೇಳಬೇಕು ಯಾವುದೇ ರೀತಿ ವಾಮ ಮಾರ್ಗವನ್ನು ಅಡ್ಡ ಮಾರ್ಗವನ್ನು ಅನುಸರಿಸೋದು ಬೇಡ ಅದು ಶಾಶ್ವತವಾದಂತಹ ನೆಮ್ಮದಿಯನ್ನು ಕೊಡುವಂಥದ್ದಲ್ಲ ಹಾಗಾಗಿ ವಾಮಮಾರ್ಗ ಬೇಡ ಸರಿಯಾದಂತಹ ರೀತಿಯಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾತ್ರ ಮಾಡಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ ಸ್ತ್ರೀಯರಿಗೆ ಎಲ್ಲಿಯೂ ಕೂಡ ನೆಮ್ಮದಿ ಇಲ್ಲ ಉದ್ಯೋಗಕ್ಕೆ ಹೋದರೆ ಅಲ್ಲಿಯೂ ನೆಮ್ಮದಿ ಇಲ್ಲ ಮನೆಯಲ್ಲಿದ್ದರೆ ಅಲ್ಲೂ ನೆಮ್ಮದಿ ಇಲ್ಲ ಕೌಟುಂಬಿಕವಾದಂತಹ ಏನೋ ಅಶಾಂತಿ ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಶಾಂತಿ ಕಾಡತಕ್ಕಂಥದ್ದು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಮಾನಸಿಕವಾದಂತಹ ಒತ್ತಡ ಇದರಿಂದ ದುಃಖ ಮನಸ್ಸಿನಲ್ಲಿ ಏನೋ ಏನಾಗ್ತಾ ಇದೆ ಅಂತಕ್ಕಂಥದ್ದು ನಿಮಗೇ ಗೊತ್ತಾಗ್ತಾ ಇಲ್ಲ ಆ ರೀತಿಯ ಸಂದರ್ಭದಲ್ಲಿ ದುಃಖವಾಗ್ತಕ್ಕಂಥದ್ದು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಸಹಜವಾಗಿ ಕಾಣುತ್ತೆ ಮಕ್ಕಳಿಗಾಗಿ ಖರ್ಚು ಬೇಸರ ವಿನಾಕಾರಣ ಖರ್ಚಾಗುವಂತಹ ಹಣದಿಂದ ನಿಮ್ಮ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದಾಗತ್ತೆ ಅದನ್ನು ಗಮನಿಸ್ಕೊಳ್ಳಿ ನಿಮ್ಮ ಒಳ್ಳೆಯತನ ದುರುಪಯೋಗ ಆಗ್ಬೋದು ನಿಮಗೆ ನಿಮ್ಮದೇ ಆದಂಥ ಒಂದಷ್ಟು ಒಳ್ಳೆಯತನಗಳಿದೆ ಅದನ್ನು ನಿಮ್ಮ ಸ್ನೇಹಿತರು ಬಂಧುಗಳು ಇಷ್ಟಮಿತ್ರರು ಪರಿಚಯಸ್ಥರು ದುರುಪಯೋಗ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುವಂತಹದ್ದು ಪ್ರೇಮಿಗಳಲ್ಲಿ ಪರಸ್ಪರ ಹೊಂದಾಣಿಕೆ ಕಡಿಮೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ವಿಷಯದಲ್ಲಿ ಬಹಳ ದುರ್ಬಲರಾಗ್ತೀರಿ ಅಂತಹ ದೌರ್ಬಲ್ಯ ನಿಮಗೆ ತೊಂದರೆಯನ್ನು ಮಾಡಬಹುದು ಅದನ್ನು ಗಮನಿಸ್ಕೊಳ್ಳಿ ನೌಕರಿಯಲ್ಲಿ ತೊಂದರೆ ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳ ಉದ್ಯೋಗ ವೃತ್ತಿ ಇದು ನಿಮಗೆ ಸ್ವಲ್ಪ ತೊಂದರೆಯನ್ನು ಮಾಡುತ್ತೆ ಅಲ್ಲೂ ಕೂಡ ನಿಮ್ಮ ಪ್ರಾಮಾಣಿಕತೆ ಮಾತ್ರ ಕೆಲಸಕ್ಕೆ ಬರ್ತಕ್ಕಂಥದ್ದು ಅಮೂಲ್ಯ ವಸ್ತು ಸಂಗ್ರಹವಾಗಬಹುದು ಯಾವುದಾದ್ರೂ ಒಂದು ವಿಶಿಷ್ಟವಾದಂತಹ ಪದಾರ್ಥ ಮೌಲಿಕವಾದಂತಹ ಪದಾರ್ಥ ನಿಮ್ಮ ಮನೆ ಅಥವಾ ನಿಮ್ಮ ಕೈ ಸೇರಿ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ